ನಮಸ್ಕಾರ ಗೆಳೆಯರೇ, ಬಿಗ್ ಬಾಸ್ ಇತಿಹಾಸದಲ್ಲಿ ಈ ವರ್ಷ ನಡೆಯುತ್ತಿರುವ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಲುತ್ತಾರೆ ಎಂದು ಊಹಿಸಲೇ ಆಗುತ್ತಿಲ್ಲ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಫ್ಯಾನ್ ಬೇಸ್ ಚೆನ್ನಾಗಿ ಪಡೆದುಕೊಂಡಿದ್ದಾರೆ. ಅದರಲ್ಲಿಯೂ ಈ ಸೀಸನ್ನಲ್ಲಿ ಇಟ್ಟಿರುವ ಟ್ರೋಫಿಯನ್ನು ನೋಡಿದರೆ ತಿಳಿಯುತ್ತದೆ ಯಾರು ಗೆಲ್ಲುತ್ತಾರೆ ಎಂದು. ಅದು ಹೇಗೆ ಎಂದು ತಿಳಿದುಕೊಳ್ಳಬೇಕೆಂದರೆ ಈ ವಿಡಿಯೋಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಅದು ಹೇಗೆ ಎಂದರೆ, ಈ ವರ್ಷದ ಇಟ್ಟಿರುವ ಟ್ರೋಫಿಯಲ್ಲಿ ಮಧ್ಯದಲ್ಲಿ ಕಣ್ಣು ಎರಡೂ ಕಡೆಯಿಂದ ಹಸುವಿನ ಕೊಂಬಿನ ಆಕಾರದಲ್ಲಿ ಇರುವುದನ್ನು ನೋಡಿದರೆ ತಿಳಿಯುತ್ತದೆ ಬಿಗ್ ಬಾಸ್ ಸೀಸನ್ 10 ಟ್ರೋಫಿಯನ್ನು ಸರಿಯಾಗಿ ಗಮನಿಸಬೇಕು. ಎರಡು ಕಡೆಯೂ ಕೊಂಬಿನ ಆಕಾರದಲ್ಲಿ ಇದ್ದು ಮಧ್ಯದಲ್ಲಿ ಶಿವನ ಬದಲು ಕಣ್ಣು ನೋಡಿದರೆ ಈ ಸೀಸನ್ ವಿನ್ನರ್ ವರ್ತೂರ್ ಸಂತೋಷ ಅವರು ಎಂದು ಊಹಿಸಬಹುದು. ಏಕೆಂದರೆ ಸಂತೋಷ ಅವರು ತಾವು ಗೆದ್ದ ಹಣವನ್ನು ರೈತರಿಗೆ ಮತ್ತು ಹಳ್ಳಿಕಾರ್ ಹಸುವಿನ ರಕ್ಷಣೆಗೆ ಇಡುತ್ತೇನೆ ಎಂದು ಹೇಳಿದ್ದಾರೆ. ಅದು 100ಕ್ಕೆ 100 ಸತ್ಯ ಎಂದು ಹೇಳಿದ್ದಾರೆ. ಅದರಿಂದ ಅವರ ಅಭಿಮಾನಿಗಳು ಹೆಚ್ಚು ಇಷ್ಟಪಡುತ್ತಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಯಾರ ಜೊತೆ ಜಗಳ ಮಾಡದೆ ಶಾಂತ ರೀತಿಯಲ್ಲಿ ಆಟ ಆಡಿ ಮತ್ತು ಎಲ್ಲರ ಮನಸ್ಸನ್ನು ಗೆಲ್ಲುತ್ತಿದ್ದಾರೆ. ವರ್ತೂರು ಸಂತೋಷ್ ಅವರು ಹೆಚ್ಚಾಗಿ ಮಾತನಾಡುತ್ತಿರಲಿಲ್ಲ ಮತ್ತು ಅವರು ಮಾತನಾಡಿದರೆ ಅದಕ್ಕೆ ಹೆಚ್ಚು ಅರ್ಥ ಬರುತ್ತಿತ್ತು. ವರ್ತೂರ್ ಸಂತೋಷ ಅವರ ಗುಣಗಳು ಜನರಿಗೆ ತುಂಬಾ ಇಷ್ಟವಾಗುತ್ತಿದೆ. ವರ್ತೂರ್ ಸಂತೋಷ್ ಅವರು ಯಾವಾಗಲೂ ನಗುಮುಖದಲ್ಲೇ ಇರುತ್ತಿದ್ದರು. ಈ ಸೀಸನ್ನ ಬಿಗ್ ಬಾಸ್ ಟ್ರೋಫಿಯನ್ನು ನೋಡಿದರೆ ನಮಗೇನು ಅವರೇ ಗೆಲ್ಲಬಹುದು ಎಂದು ಅನಿಸುತ್ತಿದೆ. ಮತ್ತು ತೆಲುಗು ಬಿಗ್ ಬಾಸ್ನಲ್ಲೂ ಕೂಡ ಒಬ್ಬ ರೈತ ಗೆದ್ದಿರುವುದನ್ನು ನೋಡಿದ್ದೇವೆ. ಅದೇ ರೀತಿ ಕನ್ನಡದಲ್ಲಿ ಆದರೂ ಆಗಬಹುದು. ವರ್ತೂರ್ ಸಂತೋಷವಾಗಿದ್ದರೆ ರೈತರ ಮಕ್ಕಳು ಮತ್ತು ಗ್ರಾಮೀಣ ಭಾಗದ ಜನರಿಗೆ ತುಂಬ ಸಂತೋಷವಾಗುತ್ತದೆ. ಇದು ನಮ್ಮ ಪ್ರಕಾರ, ನಾವು ಊಹಿಸಿರುವುದು ಸರಿ ತಪ್ಪು ಎಂದು ಕಮೆಂಟ್ ಮಾಡಿ. ಗೆಳೆಯರೇ, ನಿಮ್ಮ ಪ್ರಕಾರ ಈ ಸೀಸನ್ ಯಾರು ಗೆಲ್ಲಬೇಕು ತಿಳಿಸಿ. ಮತ್ತು ಸೀಸನ್ ಟ್ರೋಫಿ ನೋಡಲು ತುಂಬಾ ಆಕರ್ಷಣೀಯವಾಗಿದೆ. ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.